ನಿಂಗ್ ಟೈಮ್ ನೋಡಕ್ ಬರದು ಒಳ್ಳೆದೇ ಆಯ್ತು ನೀನು ಕೂಡ ಕಲಿಬಹುದು ಕುಕು ಟಿವಿ ಕಿಡ್ಸ್ ಆಪ್ ನ ಡೌನ್ಲೋಡ್ ಮಾಡಿ ಆರ್ ಎವ್ರಿಡೇ ಕುಚ್ ನಯಾ ಸೀಖೋ ಇದು ಚತುರ್ವೇದಿ ಕುಟುಂಬ ಈ ಕುಟುಂಬದ ಮುಖ್ಯಸ್ಥರು ದೀನದಯಾಳು ಅವರು ಅವರ ವೃತ್ತಿನಲ್ಲಿ ಸ್ಕೂಲಿನ ಹೆಡ್ ಮಾಸ್ಟರ್ ಆಗಿದ್ರು ಇವರು ಅವರ ಹೆಂಡತಿ ಮೀನಾ ಮತ್ ಇವನು ಅವ್ರ ಮಗ ಧೀರಜ್ ಇವನು ಟ್ರಕ್ ಬಿಸ್ನೆಸ್ ಅನ್ನ ಮಾಡ್ತಿದ್ದ ಮತ್ತೆ ಇವಳು ಮನೆ ಸೊಸೆ ಪೂನಂ ಚತುರ್ವೇದಿಯ ಕುಟುಂಬ ತುಂಬಾನೇ ಖುಷ್ ಖುಷಿಯಾಗಿ ಜೀವನ ಮಾಡ್ತಿತ್ತು ಅರೆ ಸೊಸೆ ಬಾ ಚೆಸ್ ಆಡೋಣ ಇಲ್ಲ ಮಾವ ನಾನು ಯಾವಾಗ್ಲೂ ಸೋತ್ ಹೋಗ್ತೀನಿ ನೀವು ಅವ್ರ ಜೊತೆ ಆಟ ಆಡ್ಕೊಳ್ಳಿ ಯಾವಾಗ್ಲೂ ನಾನೇ ಸೋಲದು ಆದ್ರೂ ಅಪ್ಪ ಆಡೋಣ ಬನ್ನಿ ಹೇಗಿದ್ರು ಪರೋಟ ರೆಡಿ ಆಗೋವರೆಗೂ ನನ್ನ ಹತ್ರ ಮಾಡೋದಕ್ ಬೇರೆ ಏನ್ ಕೆಲ್ಸ ಇದೆ ನೀವು ಬನ್ನಿ ಅಪ್ಪ ಇದಲ್ವಾ ಮಾತಂದ್ರೆ ಅಪ್ಪ ಮಗ ಚೆಸ್ ಆಡೋದಕ್ಕೆ ಅಂತ ಕೂತ್ಕೋತಾರೆ ದೀನದಯಾಳು ಅವರು ಚೆಸ್ ಆಡೋದ್ರಲ್ಲಿ ನಿಪುಣರಾಗಿದ್ರು ಹಾಗಾಗಿ ಕ್ಷಣದಲ್ಲೇ ಅವರು ಧೀರಜ್ನ ಸೋಲಿಸ್ಬಿಡ್ತಾರೆ ನೀವು ಒಂದ್ಸಲನೂ ನನ್ ಮಗ ಗೆಲ್ಲೋದಕ್ಕೆ ಬಿಡೋದೇ ಇಲ್ಲ ಇವನ್ ಗೆಲ್ಲೋದನ್ನ ನಾನ್ ಎಲ್ಲಿ ತಡ್ತಿದ್ದೀನಿ ನಿನ್ ಮುದ್ದಿನ ಮಗ ಗೆಲ್ಲಕ್ಕೆ ಯಾವತ್ತಾಗುತ್ತೋ ಅವತ್ತು ಗೆಲ್ತಾನ್ ಬಿಡು ಇವಾಗ ನಾನ್ ನನ್ನನ್ ಸೋಲ್ಸಿ ತನ್ ಮಗನ ಗೆಲ್ಸಕ್ ಎಲ್ಲಾಗುತ್ತೆ ಅಪ್ಪ ನನಗೆ ಸೋಲದ್ರಲ್ಲೂ ಒಂಥರ ಮಜಾ ಇದೆ ನಿಮಗೆ ಈ ಆಟ ಅಂದ್ರೆ ಎಷ್ಟು ಇಷ್ಟ ಅಂತ ನಾನು ಏನ್ ಹೇಳಲಿ ಏ ಆಟದಕ್ಕಿಂತ ಜಾಸ್ತಿ ನನಗೆ ಮಕ್ಕಳನ್ನ ಓದ್ಸೋದ್ರಲ್ಲಿಷ್ಟ ಇವಾಗ ಹತ್ತು ಗಂಟೆ ಆಗೋಯ್ತು ನಾನ್ ಹೋಗ್ತಾ ಇದ್ದೀನಿ ಸ್ಕೂಲಿಗೆ ಅರೆ ಮಾವ ತಿಂಡಿ ಆದ್ರೂ ತಿನ್ಕೊಂಡು ಹೋಗಿ ಅಲ್ಲ ಟೈಮ್ ಇಲ್ಲ ಸೊಸೆ ನನ್ನ ಹತ್ರ ಒಂದ್ ನಿಮಿಷ ಇರಿ ಮಾವ ಡಬ್ಬಕ್ಕಾದ್ರೂ ಹಾಕೊಡ್ತೀನಿ ನಾನು ಸರಿ ಬರೀ ಒಂದ್ ನಿಮಿಷ ಪೂನಂ ಅರ್ಜೆಂಟ್ ಅಲ್ಲಿ ಡಬ್ಬ ಕಟ್ತಾಳೆ ಆದ್ರೂ ಕೂಡ ದೀನದಯಾಳು ಅವರು ಹೊರಟೋಗ್ತಾರೆ ದೀನದಯಾಳು ಅವರು ಸರ್ಕಾರಿ ಸ್ಕೂಲಿನ ಮಾಸ್ಟರ್ ಆಗಿದ್ರು ಸರ್ಕಾರಿ ಸ್ಕೂಲಿನ ವಾತಾವರಣ ಕೆಟ್ಟದಾಗೇನು ಇತ್ತು ಆದ್ರೆ ಇಲ್ಲಿನ ಶಿಕ್ಷಣ ಮಾತ್ರ ತುಂಬಾನೇ ಚೆನ್ನಾಗಿತ್ತು ದೀನದಯಾಳು ಅವರು ಮನಸ್ಸಿಟ್ಟು ಎಲ್ರಿಗೆ ಓದಿಸ್ತಾ ಇದ್ರು ಅರೆ ಛೋಟು ನೀನ್ ಇವತ್ತು ಇಷ್ಟ್ ಲೇಟ್ ಆಗಿ ಯಾಕೆ ಬಂದೆ ಅದ್ ಏನಂದ್ರೆ ಸರ್ ನನ್ ಪಕ್ಕದ ಊರಿಗೆ ಹೋಗಿದ್ದೆ ನನ್ನ ಅಕ್ಕನನ್ನ ಅವರ ಗಂಡನ ಮನೆಗೆ ಬಿಡೋದಕ್ಕೆ ಅಲ್ಲಿಂದ ನಾನು ಓಡ್ಕೊಂಡ್ ಬರ್ತಾ ಇದ್ದೀನಿ ಅದಕ್ಕೆ ಲೇಟ್ ಆಯ್ತು ಸರಿ ಈ ಸಲ ಬಿಡ್ತಾ ಇದ್ದೀನಿ ಇನ್ನೊಂದ್ಸಲ ನೀನೆಲ್ಲಾದ್ರೂ ಲೇಟ್ ಆಗಿ ಬಂದ್ರೆ ನಾನ್ ನಿನ್ನ ಯಾವುದೇ ಮಾತನ್ನು ಕೇಳೋದಿಲ್ಲ ಸರಿ ದೀನದಯಾಳು ಅವರು ಶಿಕ್ಷಣನ ತುಂಬಾ ಸೀರಿಯಸ್ ಆಗಿ ತಗೊಂಡಿದ್ರು ಸ್ಕೂಲಲ್ ಕಳಿಯುವಂತ ಪ್ರತಿ ಕ್ಷಣನೂ ತುಂಬಾ ಮುಖ್ಯ ಅನ್ನೋದು ಅವ್ರಿಗೆ ಚೆನ್ನಾಗ್ ಗೊತ್ತಿತ್ತು ಹಾಗಾಗಿ ಅವರು ಕೂಡ ಸ್ಕೂಲಿಗೆ ಲೇಟ್ ಆಗಿ ಹೋಗ್ತಾ ಇರ್ಲಿಲ್ಲ ಯಾವುದೇ ಸ್ಟೂಡೆಂಟ್ ಲೇಟ್ ಆಗಿ ಬರೋದಕ್ಕೂ ಅವರು ಬಿಡ್ತಾ ಇರ್ಲಿಲ್ಲ ಎಲ್ಲಾನು ಸರಿಯಾಗಿ ನಡ್ಕೊಂಡು ಹೋಗ್ತಾ ಇತ್ತು ಮಳೆ ಬರೋ ತನಕ ಮಳೆಗಾಲ ಶುರುವಾಗ್ತಿದ್ದ ಹಾಗೆ ಕ್ಲಾಸ್ ರೂಮ್ ಖಾಲಿಯಾಗಿರ್ತಿತ್ತು ಯಾಕಂದ್ರೆ ಸರ್ಕಾರಿ ಸ್ಕೂಲು ಸೋರ್ತಾ ಇತ್ತು ಮತ್ ಅದನ್ನ ರಿಪೇರಿ ಮಾಡಿಸ್ಕೊಡಿ ಅಂತ ದೀನದಯಾಳು ಅವರು ಪ್ರತಿ ವರ್ಷ ಅಪ್ಲಿಕೇಶನ್ ನ ತಗೊಂಡು ಆಫೀಸಿಗೆ ಹೋಗ್ತಾ ಇದ್ರು ಬನ್ನಿ ಬನ್ನಿ ದೀನದಯಾಳು ಅವರೇ ಅದೇ ಯೋಚನೆ ಮಾಡ್ತಾ ಇದ್ದೆ ಮಳೆಗಾಲ ಶುರು ಆಗ್ಬಿಟ್ಟಿದೆ ನೀವಿನ್ನು ಯಾಕ್ ಬಂದಿಲ್ಲ ಏನ್ ಬೇಕ್ ನಿಮ್ಗೆ ಟೀ ಕಾಫಿ ನೀವು ಕೇವಲ ನಮ್ ಸ್ಕೂಲ್ ಅನ್ನ ರಿಪೇರಿ ಮಾಡ್ಕೊಡಿ ಸಾಕು ಇದನ್ ಬಿಟ್ ಬೇರೆ ಏನು ಬೇಡ ಅದ್ ಏನಂದ್ರೆ ದೀನ್ ದಯಾಳು ಅವರೇ ನಾನ್ ನಿಮ್ಮ ಪ್ರತಿ ವರ್ಷ ಅರ್ಜಿಯನ್ನ ಮುಂದೆ ಹಾಕ್ತಾ ಇದ್ದೀನಿ ಆದ್ರೆ ಮಂತ್ರಿ ಅವರು ಇದಕ್ಕೆ ಫಂಡೇ ರಿಲೀಸ್ ಮಾಡ್ತಾ ಇಲ್ಲ ಇದ್ರಲ್ಲಿ ನಾವ್ ತಾನೇ ಏನ್ ಮಾಡ್ಬೇಕು ಹಾಗಾದ್ರೆ ಇವಾಗ ನಾವೇನ್ ಮಾಡ್ಬೇಕು ನೀವು ಒಂದ್ಸಲ ಹೋಗಿ ಶಿಕ್ಷಣ ಮಂತ್ರಿಯನ್ನ ಭೇಟಿ ಮಾಡಿ ನಿಮ್ ಕೆಲ್ಸ ಆದ್ರೂ ಆಗ್ಬೋದು ಸರಿ ನಾನ್ ಈ ಅರ್ಜಿಯನ್ನ ಅವರಿಗೆ ಕೊಡ್ತೀನಿ ದೀನದಯಾಳು ಅವರು ಮಂತ್ರಿ ಅವರ ಅಪಾಯಿಂಟ್ಮೆಂಟ್ ನ ತಗೊಂಡು ಅವ್ರನ್ನ ಭೇಟಿ ಮಾಡಕ್ ಹೋಗ್ತಾರೆ ಸರ್ ನಾನು ಸರ್ಕಾರಿ ಸ್ಕೂಲಿನ ಶಿಕ್ಷಕ ನಮ್ಮ ಸ್ಕೂಲು ಕಳೆದ 5 ವರ್ಷಗಳಿಂದ ಸೋರ್ತಾ ಇದೆ ಅದಕ್ಕೆ ನಾವು ಪ್ರತಿ ವರ್ಷ ಸರ್ಕಾರಿ ಕಚೇರಿಯನ್ನ ತಿರ್ಗಾಡ್ತಾ ಇರ್ತೀವಿ ಒಂದ್ಸಲ ನೀವ್ ನಮ್ಮ ಅರ್ಜಿಯನ್ನ ಸ್ವೀಕಾರ ಮಾಡಿದ್ರೆ ತುಂಬಾ ಕೃಪೆ ಮಾಡ್ದಂಗೆ ಮತ್ತೆ ಅಧಿಕಾರಿಗಳಿಗೆ ಆದೇಶ ನೀಡಿ ಹಾ ಖಂಡಿತ ನಾವು ಆದಷ್ಟು ಬೇಗ ನಿಮ್ಮ ಸ್ಕೂಲ್ ಅನ್ನ ರಿಪೇರಿ ಮಾಡೋದಕ್ಕೆ ಕಾಂಟ್ರಾಕ್ಟರ್ಗೆ ವಹಿಸ್ಬಿಡ್ತೀವಿ ಧನ್ಯವಾದ ಸರ್ ಇವತ್ತು ದೀನದಯಾಳು ಅವರು ಖುಷಿಯಾಗಿದ್ರು ಆದಷ್ಟು ಬೇಗ ಅವ್ರ ಸ್ಕೂಲು ಸರಿ ಹೋಗುತ್ತೆ ಅಂತ ಹಾಗಾಗಿ ಜಿಲೇಬಿ ತಗೊಂಡು ಅವರು ಮನೆಗೆ ಹೋದ್ರು ಏನಾಯ್ತು ಅಪ್ಪ ಇವತ್ ನೀವು ತುಂಬಾ ಖುಷಿಯಾಗಿದ್ದೀರಾ ಖುಷಿಯ ವಿಚಾರನೆ ಇವತ್ತು ನಾನು ಶಿಕ್ಷಣ ಮಂತ್ರಿಯನ್ನ ಭೇಟಿ ಮಾಡಿ ಬಂದಿದ್ದೀನಿ ಅವರು ನನ್ನ ಅರ್ಜಿಯನ್ನ ಸ್ವೀಕಾರ ಮಾಡಿದ್ರು ಇನ್ನು ಆದಷ್ಟು ಬೇಗ ಸ್ಕೂಲ್ ರಿಪೇರಿ ಆಗುತ್ತೆ ಅರೆ ವಾ ತುಂಬಾ ಒಳ್ಳೆ ಸುದ್ದಿ ಇದು ಒಳ್ಳೇದಾಯ್ತು ಈಗ ನೀವು ಇಡೀ ದಿನ ಸ್ಕೂಲಲ್ಲಿ ಇರ್ತೀರಾ ಆಗ ನಮ್ಗೆ ಮನೆಯಲ್ಲಿ ಸ್ವಲ್ಪ ತಲೆನೋವು ಕಮ್ಮಿ ಇರುತ್ತೆ ಏನು
ಆ ಸುದ್ದಿನ ಕೇಳಿ ಇಡೀ ಕುಟುಂಬದವರು ಖುಷಿಯಾಗಿದ್ರು. ಎಲ್ರಿಗೂ ಗೊತ್ತಿತ್ತು ದೀನದಯಾಳುಗೆ ಶಿಕ್ಷಣ ಅಂದ್ರೆ ಎಷ್ಟು ಪ್ರೀತಿ ಇತ್ತು ಅಂತ. ಈ ವಿಷಯ ಸ್ವಲ್ಪ ದಿನ ಕಳೆದು ಹೋಗುತ್ತೆ, ಇಲ್ಲಿವರೆಗೂ ಯಾವ ಕೆಲಸ ಕೂಡ ಶುರುವಾಗಿಲ್ಲ. ಹಾಗಾಗಿ ತಿಳ್ಕೊಳ್ಳೋದಿಕ್ಕೆ ಅಂತ ದೀನದಯಾಳು ಅವರು ಮತ್ತೆ ಸರ್ಕಾರಿ ಆಫೀಸಿಗೆ ಹೋದ್ರು. ಏನಾಯ್ತು ದೀನ್ ದಯಾಳು ಅವರೇ, ಇವತ್ ನೀವು ವಾಪಸ್ ಇಲ್ಲಿ? ನಾನು ಮಂತ್ರಿಯನ್ನ ಭೇಟಿ ಮಾಡಿ ಬಂದಿದ್ದೆ. ಅವ್ರು ಹೇಳಿದ್ರು ಅವರು ಆದಷ್ಟು ಬೇಗ ಸ್ಕೂಲಿನ ಕಾಂಟ್ರಾಕ್ಟ್ ಯಾರಿಗಾದ್ರೂ ವಹಿಸ್ಬಿಡ್ತೀನಿ ಅಂತ ಹಾಗೂ ಕೆಲ್ಸ ಶುರು ಮಾಡ್ತೀನಿ ಅಂದಿದ್ರು. ಆದ್ರೆ ಇನ್ನು ಶುರುನೇ ಆಗಿಲ್ಲ, ನಮಗಂತೂ ಮೇಲಿಂದ ಯಾವ್ದೇ ಆರ್ಡರ್ ಬಂದಿಲ್ಲ. ಅನ್ಸುತ್ತೆ ಮಂತ್ರಿ ಅವ್ರು ನಿಮ್ ಮಾತನ್ನ ಕೇಳಿ ಮರ್ತ್ ಬಿಟ್ರು ಅಂತ. ಏನು, ನಾನ್ ಇವಾಗ್ಲೇ ಅಲ್ಲಿಗೆ ಹೋಗಿ ಅವರಿಗೆ ಮತ್ತೆ ನೆನ್ಪ್ ಮಾಡಿಸ್ತೀನಿ. ಏನು ಪ್ರಯೋಜನ ಇಲ್ಲ ದೀನ್ ದಯಾಳು ಅವರೇ, ಮಂತ್ರಿ ಅವರು ಫಾರಿನ್ ಟ್ರಿಪ್ ಹೋಗಿದ್ದಾರೆ, ಅದು ಕೂಡ ಒಂದ್ ತಿಂಗಳಿಗೆ. ಒಂದು ತಿಂಗಳಿಗ? ಅಯ್ಯೋ ದೇವ್ರೆ, ಅಲ್ಲಿವರೆಗೂ ಸ್ಕೂಲ್ನ ಬಂದ್ ಮಾಡಿಡ್ಬೇಕಾ? ಬೇರೆ ಯಾವುದೇ ದಾರಿ ಇಲ್ಲ ಬಿಡಿ. ದೀನ ದಯಾಳು ಅವ್ರಿಗೆ ಬೇಜಾರಾಗತ್ತೆ. ವಾಪಸ್ ಅವರು ಮನೆಗ್ ಬಂದು ಮನೆಯಲ್ಲಿ ಈ ವಿಚಾರನ ಹೇಳ್ತಾರೆ. ಇವಾಗೇನ್ ಮಾಡದಪ್ಪ? ಗೊತ್ತಿಲ್ಲ, ನಾನ್ ಅನ್ಕೊಂಡಿದ್ದೆ ಸ್ಕೂಲ್ ಬೇಗ ಶುರು ಆಗ್ಬೋದು. ಇವಾಗ ನೋಡಿದ್ರೆ ತಂದೆ ಬೇಜಾರ್ ಮಾಡ್ಕೊಂಡಿದ್ದನ್ನ ನೋಡಿ ಧೀರಜ್ ಮತ್ತೆ ಪೂನಂಗೂ ಕೂಡ ತುಂಬಾನೇ ಬೇಜಾರಾಗತ್ತೆ. ಅವರಿಬ್ರು ಅವ್ರಿಗೆ ಸಹಾಯ ಮಾಡೋದಕ್ ಬಯಸ್ತಾ ಇದ್ರು. ಮಾವ, ನೀವು ಬೇರೆ ಯಾವುದೇ ಜಾಗದಲ್ಲಿ ಕ್ಲಾಸ್ ಅನ್ನ ಶುರು ಮಾಡಬಹುದಲ್ವಾ? ಆದ್ರೆ ಎಲ್ಲಿ, ಅಷ್ಟು ದೊಡ್ಡ ಜಾಗ ನಮ್ಮೂರಲ್ಲಿ ಎಲ್ಲಿದೆ? ನಮ್ಮನೆ ಕೂಡ ಅಷ್ಟೇನ್ ದೊಡ್ಡದಲ್ವಲ್ಲ. ಧೀರಜ್ ಯೋಚನೆ ಮಾಡ್ತಿದ್ದ, ಆಗ ಅವನ್ಗೆ ಟ್ರಕ್ ನ ಕಂಟೈನರ್ ನೆನಪಾಗತ್ತೆ. ಅಪ್ಪ, ಟ್ರಕ್ಕಿನ ಕಂಟೈನರ್ ಅಲ್ಲಿ ಕ್ಲಾಸ್ ಶುರು ಮಾಡಿದ್ರೆ ಇದೆಲ್ಲ ಹೇಗೆ ಸಂಭವ? ನೀವು ಟ್ರಕ್ಕಿನ ಕಂಟೈನರ್ ಅಲ್ಲಿ ಆಫೀಸ್ ಅನ್ನ ನೋಡಿರ್ತೀರಾ, ನಾವು ಕ್ಲಾಸ್ ಯಾಕೆ ಮಾಡಕ್ಕಾಗಲ್ಲ? ಎಲ್ಲಿವರೆಗೂ ಸ್ಕೂಲ್ ರಿಪೇರಿ ಆಗೋದಿಲ್ಲವೋ ಅಲ್ಲಿವರೆಗೂ ಮಕ್ಕಳು ಓದಕ್ಕೊಂದ್ ದಾರಿ ಆಗುತ್ತೆ. ಇದೆಲ್ಲ ಸಾಧ್ಯನಾ? ಖಂಡಿತ. ಮಾರ್ನೆ ದಿನ ಧೀರಜ್ ತನ್ನ ಟ್ರಕ್ ಅನ್ನ ಹಳ್ಳಿ ಒಳಗಡೆ ತಂದ. ಆ ಟ್ರಕ್ ಅಲ್ಲಿ ಒಂದು ಕಂಟೈನರ್ ಇತ್ತು. ಧೀರಜ್ ಕಂಟೈನರ್ ಒಳಗಡೆ ಬ್ಲಾಕ್ ಬೋರ್ಡ್ ಅನ್ನ ಹಾಕ್ತಾನೆ, ಜೊತೆಗೆ ಲೈಟು ಫ್ಯಾನ್ ಅನ್ನು ಕೂಡ. ಒಂದೇ ದಿನದಲ್ಲಿ ವಿಶಾಲವಾದ ಕಂಟೈನರ್ ಸ್ಕೂಲ್ ಶುರುವಾಗತ್ತೆ. ಇಲ್ನೋಡಿ ಅಪ್ಪ, ನಿಮ್ಮ ಟ್ರಕ್ ಸ್ಕೂಲ್ ರೆಡಿ ಆಗಿದೆ. ಮಾರ್ನೆ ದಿನದಿಂದನೇ ಎಲ್ಲಾ ಮಕ್ಕಳು ಟ್ರಕ್ ನ ದೊಡ್ಡ ಕಂಟೈನರ್ ಸ್ಕೂಲ್ಗೆ ಬರ್ತಾರೆ. ಈಗ ಮಳೆ ಯೋಚನೆ ಕೂಡ ಇರಲಿಲ್ಲ. ದೀನ ದಯಾಳು ಅವರು ಮಕ್ಕಳಿಗೆ ಮತ್ತೊಂದು ಸಲ ಓದ್ಸೋದಕ್ ಶುರು ಮಾಡಿದ್ರು. ಅವ್ರ ಖುಷಿಯಾಗಿರೋದನ್ನ ನೋಡಿ ಅವ್ರ ಕುಟುಂಬದವರು ಕೂಡ ತುಂಬಾ ಖುಷಿಯಾಗಿದ್ರು. ಮಳೆಗಾಲ ಪೂರ್ತಿ ಸರ್ಕಾರಿ ಶಾಲೆ ಟ್ರಕ್ ಸ್ಕೂಲ್ ಆಗಿ ನಡೀತು. ಕೊನೆಗೂ ಮಳೆಗಾಲದ ಕೊನೆಯಲ್ಲಿ ಸರ್ಕಾರಿ ಸ್ಕೂಲಿನ ರಿಪೇರಿ ಕೆಲಸ ಶುರುವಾಗತ್ತೆ. ದೀನ ದಯಾಳು ಅವರು ಖುಷಿಯಾಗಿದ್ರು, ಯಾಕಂದ್ರೆ ಯಾವುದೇ ಮಗುವಿನ ಶಿಕ್ಷಣ ನಿಲ್ಲಿಲ್ಲ ಅಂತ. ಮುಂದಿನ ವರ್ಷ ಈ ಹಳ್ಳಿ ಮಕ್ಕಳಿಗೆ ವಿಶಾಲವಾದ ಟ್ರಕ್ಕಿನ ಸ್ಕೂಲ್ ಅಗತ್ಯ ಇರಲ್ಲ ಅಂತ ಭಾವಿಸ್ತೀವಿ.